ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮೊತ್ತ ಮೊದಲಿಗೆ ಈ ವರ್ಷನ ಕಳೆದ ಜೊತೆಗೆ ಹಿರಿಯರಿಗೂ ನಾವು ಒಂದು ಸೇರ್ ಅನ್ಕೊಳ್ಳೋದು ಅನ್ಕೊಂಡೆ. ಯಾಕಂತಂದ್ರೆ ಈಗ ಒಂದು ಗಾದೆ ಐತೆ, ಮಾಡು ಇಲ್ಲ ಮಾಡುವವರನ್ನ ಪ್ರೋತ್ಸಾಹಿಸುವಂತೈತೆ. ಈ ಗ್ರಾಮದಲ್ಲಿ ಯಾಕೆ ಇವತ್ತು ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಹಿಂದೂ ಕ್ರೈಸ್ತ ಮುಸಲ್ಮಾನ್ ಅನ್ನೋ ರೀತಿ ಎಲ್ಲಾ ಧರ್ಮದ ಎಲ್ಲಾ ಕಮ್ಯುನಿಟಿ ಹುಡುಗರು ಕುಡ್ಕೊಂಡು ಇಷ್ಟು ಮಾಡೋದಕ್ಕೆ ಯಾವ ಊರಲ್ಲೂ ಇಷ್ಟೊಂದು ನಾನು ನೋಡಿಲ್ಲ. ಫಸ್ಟ್ ಹಳೆ ಒಂದು ಒಬ್ಬ ಯುವಕ ಜಸ್ಟ್ ಇದನ್ನು ಹುಡುಗಿದೊಂದು ಒಳ್ಳೆ ಕಸಿ, ಒಬ್ಬ ದಾರಿ ಹೋಗ ಒಂದು ದಾರಿ ಹಿಡ್ಕೊಂಡು ಹೊಂಟಿರ್ತಾನ, ಬಿಸಿಲು ಹತ್ತಿತ್ತ ಅವನಿಗೆ. ಬಿಸಿಲು ಹತ್ತಿದ ತಕ್ಷಣ ಏನ್ ಮಾಡ್ತಾನ, ಒಂದು ಮಾವಿನ ಗಿಡ ಕಾಣುತ್ತೆ. ಮಾವಿನ ಗಿಡದಾಗೆಲ್ಲ ಮಾವಿನ ಹಣ್ಣು ಎಳೆ ಬಿದ್ದಿರ್ತಾವ, ಅಲ್ಲಿ ತಂಪಿರುತ್ತಲ್ಲ ಮಾವಿನ ಹಣ್ಣು, ಮಾವಿನ ಗಿಡ ಎಸ್ಸಲ್ಲಿ ತಂಪಿರುತ್ತೆ. ಗಿಡದ ಕೆಳಗೆ ಒಂದು 2 ನಿಮಿಷ ರೆಸ್ಟ್ ಮಾಡೋಣ ಅಂತ ಮಲ್ಕೊಂತಾನ. ಸ್ವಲ್ಪ ಕಣ್ಮುಚ್ಚಿ ಮ್ಯಾಲೆ ನೋಡೋದ್ರಾಗ ಮಾವಿನಕಾಯಿ ಎಳೆ ಬಿದ್ದಿರೋ ತಂಗಿ ನೋಡಿ ದೇವ್ರಿಗೆ ಬೈತಾನವ. ಅಲ್ಲ, ಅಲ್ಲಿ ಮಕ್ಕಳು ಒಂದು ಬಳ್ಳಿ ಐತಿ, ಆ ಬಳ್ಳಿ ಒಳಗೆ ದೊಡ್ಡ ದೊಡ್ಡ ಕುಂಬಳಕಾಯಿ ಬಿಟ್ಟವು. ಆದ್ರೆ ಇಂಥ ದೊಡ್ಡ ಮಾವಿನ ಗಿಡ, ಅದ್ರ ಸಣ್ಣ ಸಣ್ಣ ಮಾವಿನಕಾಯಿ ಅದಾವಲ್ಲ, ಅದನ್ನ ಇಲ್ಲಿಟ್ಟು ಈ ಬಳ್ಳಿಯಾಗಿದ್ದ ಏನು ಕುಂಬಳಕಾಯಿ ಈ ದೊಡ್ಡ ಗಿಡದಾಗ ಏನಾಗಿತ್ತು, ದೇವ್ರದನ್ ಗಂಟು ಹೋಗಿದ್ದಾನಂತ ದೇವ್ರಿಗೆ ಬೈತಾನ. ಅಂದ ತಕ್ಷಣ ಒಂದ್ ಸ್ವಲ್ಪ ಕುತ್ಕೊಂಡು ಹಿಂಗ್ ತಿರುಗಿ ನೋಡೋದ್ರೊಳಗ ಆ ಏನ್ ಕಾಯಿದ್ವಲ್ಲ ಮಾವಿನಕಾಯಿ ತೆಲೆಮೇಲೆ ಬಿದ್ಬಿಡ್ತಾವ ಅವನಿಗೆ. ಅವ ಯೋಚನೆ ಮಾಡ್ತಾನೆ, ದೇವ್ರು ಕರೆಕ್ಟ್ ಮಾಡ್ಯಾನ, ನಾನ್ ತಪ್ಪಿಕೊಂಡು ದೇವ್ರಿಗೆ ಬೇದೆ, ಭಗನ ಕುಂಬಳಕಾಯಿ ಏನಾದ್ರು ಇಟ್ಟಿದ್ನಂದ್ರೆ ತಲೆ ಹೊಡೆದಿದ್ನಂದ್ರೆ ಅಂತಂದು ತಪ್ಪಾಯ್ತಪ್ಪ ದೇವ್ರೇ ಅಂತಾನೆ. ಯಾಕೆ ಈ ಸಣ್ಣ ಕಥೆ ಹೇಳಿದಂದ್ರೆ, ಮಾಡುವವರಿಗೆ ಪ್ರೋತ್ಸಾಹ ಕೊಟ್ಟಂತ ನಾವು ಏನನ್ನ ತಪ್ಪು ಹುಡುಕಿ ಹೇಳಬಾರದು. ಅವ್ರು ಏನ್ ಮಾಡ್ತಿರ್ತಾರ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಅವ್ರು ಬೆಂತಿದ್ವಿ ಅಂದ್ರೆ ಈ ಹಳೆ ಬಂಡಿಯಾಲಪುರ ಗ್ರಾಮನ ರಾಷ್ಟ್ರ ಮಟ್ಟದಲ್ಲಿ ತಗೊಂಡು ಹೋಗ್ಬೋದು. ಹೇಳಕ್ಕಾಗಲ್ಲ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ ಮುಂದೆ. ಸೊ ನನ್ನಂತರನು ಈ ಕರೆಸಿ ಮಾತಾಡಕ್ಕೆ ಅವಕಾಶ ಕೊಡ್ತೀರಿ ಅಂದ್ರೆ ಅವ್ರಿಗೆಲ್ಲ ನಾನು ಕೃತಜ್ಞತೆ ಹೇಳ್ತೀನಿ. ಥ್ಯಾಂಕ್ ಯು.